ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 11 ಜೂನ್ 2022 ಶನಿವಾರ. ಮೊದಲನೇದಾಗಿ ಮುಂಜಾನೆ ಮಾತು. ಮಾತಿನೊಂದಿಗೆ ಕೃತಿಯು ಹೆಜ್ಜೆ ಹಾಕಿದರಷ್ಟೇ ಅದೊಂದು ಸಾರ್ಥಕ ಸಂಗತಿ. ಮಾತು ಮತ್ತು ಕೃತಿಗಳ ಮಧ್ಯೆ ಅಂತರ ಕಡಿಮೆ ಇರಲಿ. ಈಗ ಹೆಡ್ಲೈನ್ಸ್. ಬಿಜೆಪಿಗೆ ಟ್ರಿಬಲ್ ಧಮಾಕ, ಕಾಂಗ್ರೆಸ್ಗೆ ಒಂದು ಸ್ಥಾನ, ಜೆಡಿಎಸ್ ಶೂನ್ಯ ಸಂಪಾದನೆ, ಅಡ್ಡಮತಗಳಿಂದ ಗೆಲುವಿನ ಲಹರಿ. ಸಿಎಂಗೆ ಪ್ರಧಾನಿ ಶಾ, ನಡ್ಡಾ ಅಭಿನಂದನೆ. ರಾಜಸ್ಥಾನದಲ್ಲಿ ಕೈಗೆ ಜಯ. ಮಾಸ್ಕ್ ಇದ್ದರಷ್ಟೇ ಹೋಟೆಲ್ಗೆ ಪ್ರವೇಶ, ಪ್ರಯಾಣಕ್ಕೂ ಮುಖ ಗವಸು ಬೇಕು. ಶಾಲೆ ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಮಸ್ಟ್, ಬೂಸ್ಟರ್ ಅಭಿಯಾನ. ಎನ್ಪಿಎಸ್ ಪಿಂಚಣಿ ಸಮಸ್ಯೆ ಇತ್ಯರ್ಥ, ಮೃತ ನೌಕರರ ನಾಮನಿರ್ದೇಶಿತರಿಗೆ ಪೂರ್ಣ ಮೊತ್ತ. ವಾರದಲ್ಲಿ 4 ದಿನ ಕೆಲಸಕ್ಕೆ ಅವಕಾಶ, ಜುಲೈ 1ರಿಂದ ಕಾರ್ಮಿಕ ಕಾಯ್ದೆ. ಕೆಪಿಎಸ್ಸಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ. ಆನ್ಲೈನ್ ವಂಚಕನ ಬಂಧನ, ಕಾರಾಗೃಹಕ್ಕೆ ಕಳುಹಿಸುತ್ತೇವೆ. ಕೆಜಿಎಫ್ ತಹಸೀಲ್ದಾರ್ಗೆ ಉಚ್ಚ ನ್ಯಾಯಾಲಯ ಎಚ್ಚರಿಕೆ. ನವಜಾತ ಶಿಶು ಕದ್ದವಳ ಅರೆಸ್ಟ್, ಹಾಕಿ ಪಂಚರ್ ಮೂಲಕ ಮಧುಮೇಹ ನಿವಾರಣೆ. ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ. ಕೆರೆಗಳ ಅಭಿವೃದ್ಧಿ ಕೆಲಸಕ್ಕೆ ಹಿನ್ನಡೆ, ಆಗಸ್ಟ್ 15ರೊಳಗೆ 39 ಕೆರೆ ಉನ್ನತೀಕರಣ ಗುರಿ. ಕೋರ್ಟ್ ಪ್ರಕರಣದಿಂದ ವಿಳಂಬ. ಪಠ್ಯಪುಸ್ತಕ ಪರಿಷ್ಕರಣೆ, 18ಕ್ಕೆ ಪ್ರತಿಭಟನೆ, ಬೃಹತ್ ಮೆರವಣಿಗೆ, ವಿವಿಧ ಸಂಘಟನೆಗಳಿಂದ ನಿರ್ಧಾರ. ಅಡ್ವರ್ಟೈಸ್ಮೆಂಟ್ ಇದೆ. ಜೆಎಸ್ಎಸ್ ಎಟಿಇನಲ್ಲಿ ಆಯೋಜನೆ, ಹಲವು ತಜ್ಞರು ಭಾಗಿ, ಮಾಹಿತಿ ಭದ್ರತೆ ಕಾರ್ಯಾಗಾರ. ಕೆಎನಲ್ಲಿ 080 ಬ್ರಾಂಡ್ನ ಲಾಂಜ್, ಪ್ರಯಾಣಿಕರ ವಿಶ್ರಾಂತಿಗಾಗಿ ವಿವಿಧ ವ್ಯವಸ್ಥೆ, 500 ಮಂದಿಗೆ ಸೌಕರ್ಯ. ಮದುವೆ ನಿರಾಕರಣೆ, ಮಹಿಳೆ ಮೇಲೆ ಆಸಿಡ್ ದಾಳಿ, ಅಗರಬತ್ತಿ ಕಾರ್ಖಾನೆ ಸಹೋದ್ಯೋಗಿಯಿಂದ ಕೃತ್ಯ, ಕುಮಾರಸ್ವಾಮಿ ಲೇಔಟ್ನ ಕಾಕಿ ಬಲಗೆ ಆರೋಪಿ. ಮತ್ತಿಬ್ಬರು ಮಹಿಳೆಯರ ಬಂಧನ, ಬಾಲಕನ ಅಪಹರಣ ಪ್ರಕರಣ. ನಾಳೆ ಚರಣ್ ಬ್ಯಾಂಕ್ ರಜತ ಮಹೋತ್ಸವ, ರಾಜಣ್ಣಗೆ PhD ಪದವಿ. ಕ್ಲಾಸಿಫೈಡಲ್ಲಿ ಜಾಬ್ಸ್ ಇರುತ್ತೆ ನೋಡಿ. ಬಿಜೆಪಿಗೆ ತ್ರಿಬಲ್ ಧಮಾಕ, ಮರೆಮಾಚಿದ ಗುಬ್ಬಿ, ಪ್ರಧಾನಿ ನಡ್ಡಾ ಅಭಿನಂದನೆ, ಸಿಹಿ ಹಂಚಿ ಸಂಭ್ರಮಾಚರಣೆ. ಔರಾದ್ಕರ್ ಕೆಇಟಿ ಆಡಳಿತಾತ್ಮಕ ಸದಸ್ಯ, ವಾರ್ಡ್ಗಳ ಮೀಸಲಾತಿ ಶೇಕಡ 50 ಹೆಚ್ಚಳ. 14ಕ್ಕೆ ಗೋವಿಂದ ದೇಗುಲ ಲೋಕಾರ್ಪಣೆ, ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಭಾಗಿ. ಬಜಾರ್ ನೋಟ, ಸ್ಟಾಕ್ ನೋಟ ಇದೆ. ಚಾಮರಾಜಪೇಟೆ ಮೈದಾನಕ್ಕೆ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು, ಅಹಿತಕರ ಘಟನೆ ನಡೆಯದಂತೆ ಪಾಲಿಕೆ ಕ್ರಮ. ಕೂಡಗಿ ವಿದ್ಯುತ್ ಸ್ಥಾವರದಲ್ಲಿ ಅಗ್ನಿ ಅವಘಡ. 27ರಂದು ಸಿಎಂ ಮನೆ ಮುಂದೆ ಪ್ರತಿಭಟನೆ. ಅಡ್ವರ್ಟೈಸ್ಮೆಂಟ್ ಇದೆ. ಮುಖ್ಯ ಆಯುಕ್ತರ ಹೇಳಿಕೆ, ಆಸ್ತಿ ತೆರಿಗೆ ವಂಚನೆ ತಪ್ಪಿಸಲು ಪಾಲಿಕೆ ಸಜ್ಜು, ಮನೆಗಳಲ್ಲಿ ಉದ್ಯಮ ಪತ್ತೆಗೆ ಕ್ರಮ. ಟೆಕ್ನೋಪಾರ್ಕ್ IITK UPEIDA ಒಪ್ಪಂದ, ಸಂಶೋಧನೆ ಮತ್ತು ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ನೆರವು. ಪಿಂಚಣಿ ಸಮಸ್ಯೆ ಇತ್ಯರ್ಥ, ಭಾರತದ ಟ್ರೆಂಡ್ ಸೆಟ್ಟಿಂಗ್ ಶೈಲಿ ಪ್ರದರ್ಶನ, ಲಲಿತ ಅಶೋಕದಲ್ಲಿ ಇಂದು ನಾಳೆ ಆಯೋಜನೆ. ನಾಳೆ ಬಸವನಗುಡಿಯಲ್ಲಿ ಸ್ವಯಂವರ ಪಾರ್ವತಿ ಯಾಗ, ಜಾತಕ ಮ್ಯಾಟ್ರಿ ಐಡಿ ಮರ್ಯಾದೆ ತನ್ನಿ. ಹಂಪನ ಕೃತಿಗಳ ಲೋಕಾರ್ಪಣೆ, ಲಂಡನ್ ವಿವಿಯಲ್ಲಿ ಕಾರ್ಯಕ್ರಮ, ಹಲವು ಗಣ್ಯರ ಉಪಸ್ಥಿತಿ. ಸ್ವಪ್ನ ಬುಕ್ ಹೌಸ್ನಿಂದ ಪ್ರಕಟಣೆ, 1400 ಪುಟಗಳ 5 ಗ್ರಂಥಗಳು. ರನ್ ಅಡಿಕ್ಟ್ ಸಂಸ್ಥೆಯಿಂದ ನಾಳೆ ಮ್ಯಾರಥಾನ್, ಆರ್ಆರ್ ನಗರದಲ್ಲಿ ಆಯೋಜನೆ. ರೇಷ್ಮಾ ಅನಂತಪುರ್ಕರ್ ಕಥಕ್ ನೃತ್ಯ ನಾಳೆ. ಜುಲೈ 1ರಿಂದ ಹೊಸ ಕಾರ್ಮಿಕ ಕಾಯ್ದೆ, ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ. ಸ್ಫಟಿಕಲಿಂಗ ಪತ್ತೆ ಶೀಘ್ರ, ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ. ಕೊಪ್ಪಳದಲ್ಲಿ ಬೆಡ್ ಸಿಗದೆ ಜೀವ ಬಿಡುತ್ತಿವೆ ಕಂದಮ್ಮಗಳು, ಹಳ್ಳಿಗಳಿಗೆ ತಲುಪದ ಆರೋಗ್ಯ ಸೇವೆ. ದಕ್ಷಿಣ ತ್ರಿಕೋನ ವಾಯುವ್ಯ ನೇರ ಫೈಟ್, 3 ಪಕ್ಷಗಳಲ್ಲಿ ಮತ ವಿಂಗಡಣೆ ಆತಂಕ, ನಿರಾಣಿಗೆ ಸುನಿಲ ಸಂಕ ಸೆಡ್. ಪರಿಷತ್ ಚುನಾವಣಾ ಹಲ್ಚಲ್, 13ರಂದು ಮತದಾರರಿಗೆ ಸಾಂದರ್ಭಿಕ ರಜೆ, ಗುರುತಿನ ಚೀಟಿಗೆ ಪರ್ಯಾಯ ಏನು? ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬೆಸ್ಕಾಂ ನೋಟಿಸ್, ರಾಯಚೂರಲ್ಲಿ ಕಲುಷಿತ ನೀರಿಗೆ 5ನೇ ಬಲಿ. ಗಿನ್ನಿಸ್ ದಾಖಲೆ ಸೇರಿದ ಜನ್ಮದಿನದ ಶುಭಾಶಯ. 2017ರ ಕೆಪಿಎಸ್ಸಿ ಪರೀಕ್ಷೆಯಲ್ಲೂ ಅಕ್ರಮ, ಎಲೆಕ್ಟ್ರಾನಿಕ್ ಡಿವೈಸ್ ಬಳಸಿ ಪರೀಕ್ಷೆ ಬರೆದಿದ್ದ 2 ಶಿವಮೊಗ್ಗದಲ್ಲಿ ಪ್ರಕರಣ ದಾಖಲು.
ಗ್ರಂಥಪಾಲಕ ಕನಿಷ್ಠ ವೇತನ ನಿಗದಿಗೆ ಸರ್ಕಾರ ಹಿಂದೇಟು. ನಿರೀಕ್ಷೆಯಂತೆ ದಕ್ಕಿದ ಮೂರನೇ ಸ್ಥಾನ. ಮೋದಿಗೆ ಬಕ್ಷೀಸು, ನೀಡುವ ಬಯಕೆ ಈಡೇರಿಕೆ. ಕೈದಳ ಜಿದ್ದಾಜಿದ್ದಿ, ಕಮಲಕ್ಕೆ ಲಾಭ. ಸೋತರು ಕೈ ಕಾರ್ಯತಂತ್ರ ಸಫಲ. ನಿರ್ಮಲಾಗೆ 46, ಜಗ್ಗೇಶ್ಗೆ 44 ಮತ. ರಾಜ್ಯಸಭೆ ಫಲಿತಾಂಶ. ಆಫರ್ ಕಡೆಗಣಿಸಿದ್ದೇ ಮುಳುವು. ಯಾರನ್ನು ಹೈಜಾಕ್ ಮಾಡಿಲ್ಲ, ಡಿಕೆಸಿ ಸ್ಪಷ್ಟನೆ. ಇವರೆಲ್ಲ ನಕಲಿ ಜಾತ್ಯತೀತರು. ಸಿದ್ದು ವಿರುದ್ಧ ಕುಮಾರಸ್ವಾಮಿ ರೌದ್ರಾವತಾರ. ಹಿಂಬಾಲಿಸಿದ ರೇವಣ್ಣ, ಹೊಡೆದ ಗುಬ್ಬಿ ಶಾಸಕ. ಘನತೆ ಕಾಪಾಡಿ, ರಾಜ್ಯಗಳ ಹಿತಾಸಕ್ತಿಗೆ ನೀಡಬೇಕಿದೆ ಗಮನ. ಆಡಳಿತ ಪಕ್ಷ ಕೈ ಬಿಡದ ಪಕ್ಷೇತರ, ಪಿಎಸ್ಪಿ. ಕಾವೇರಿದ ವಾತಾವರಣ. ಅಸಲಿ ಎತ್ತು ಪರೀಕ್ಷೆಗೆ ಘಟಾನುಘಟಿ ನಾಯಕರು. ರಾಜ್ಯಸಭೆ ನೂತನ ಸದಸ್ಯರ ಪರಿಚಯ. ಬಿಜೆಪಿ ಬೆಂಬಲಿತ ಸುಭಾಷ್ ಚಂದ್ರಗೆ ಸೋಲು. ಮಹಾರಾಷ್ಟ್ರ ಶಿವಸೇನೆಗೆ ಪ್ರತಿಷ್ಠೆ ಕಣ. ರಾಜಸ್ಥಾನದಲ್ಲಿ ರಾಜ್ಯಸಭೆ 3 ಸೀಟು ಕಾಂಗ್ರೆಸ್ ಖಾತೆಗೆ. 41 ಮಂದಿ ಅವಿರೋಧ ಆಯ್ಕೆ. ಕ್ರಿಪ್ಟೋಕರೆನ್ಸಿ ಬಗ್ಗೆ ಶಕ್ತಿಕಾಂತ್ ದಾಸ್ ಎಚ್ಚರಿಕೆ. ಉತ್ತರದಲ್ಲಿ ವ್ಯಾಪಿಸಿದ ಪ್ರತಿಭಟನಾ ಕಿಚ್ಚು. ಪ್ರವಾದಿ ಅವಹೇಳನ ಸಂಬಂಧ ಹಲವು ರಾಜ್ಯಗಳ ಹಿಂಸಾಚಾರ. ಉದ್ವಿಗ್ನ ಸ್ಥಿತಿ. ಕಾಶ್ಮೀರದ ಪಟ್ಟಣಗಳಲ್ಲಿ ಇಂಟರ್ನೆಟ್ ಬಂದ್. ದೆಹಲಿಯಲ್ಲಿ 30 ಮಂದಿ ಬಂಧನ. ದಶಕದಲ್ಲೇ ಕಚ್ಚಾ ತೈಲ ಬೆಲೆ ಗರಿಷ್ಠಕ್ಕೆ. ಇತಿಹಾಸಕಾರರಿಂದ ಮೊಘಲರಿಗೆ ಪ್ರಾಶಸ್ತ್ಯ. ಯುಕ್ರೇನ್ನಲ್ಲಿ ನಿಚ್ಚೆ 200 ಸೈನಿಕರ ಸಾವು. ವಿಶ್ವಸಂಸ್ಥೆಯ ಬಹುಭಾಷೆಯಲ್ಲಿ ಹಿಂದಿಗೆ ಸ್ಥಾನ. ವಿದ್ಯಾರ್ಥಿ ವೀಸಾ ಇನ್ನಷ್ಟು ಸರಳ. ವಿಶೇಷ ಕೌನ್ಸಿಲಿಂಗ್ ಅರ್ಜಿ ತಿರಸ್ಕೃತ. ಹಸು ಕುರಿಗಳ ತೆಗಿಗೂ ತೆರಿಗೆ ಈಗೂ ಉಂಟು. ಮುಷರಫ್ ಆರೋಗ್ಯ ಸ್ಥಿತಿ ಗಂಭೀರ. ಡಾಲರ್ ಹೆದರು, ರೂಪಾಯಿ ಮೌಲ್ಯ ಐತಿಹಾಸಿಕ ಇಳಿಕೆ. 1000 ಅಂಕ ಕುಸಿದ ಸೆನ್ಸೆಕ್ಸ್. ಲಡಾಖ್ ಬಳಿ ಚೀನಾ ಜೆಟ್. ಹೆಚ್ಚು ಮಕ್ಕಳನ್ನು ಹೇರುವಂತೆ ಆದೇಶ. ನಾಳೆಯಿಂದ ಐಪಿಎಲ್ ಪ್ರಸಾರ ಹಕ್ಕು ಈ ಹರಾಜು. ಪೈಪೋಟಿಗೆ 4 ಕಂಪನಿ ಸಜ್ಜು. ಬಿಸಿಸಿಐಗೆ ಜಾಕ್ಪಾಟ್ ನಿರೀಕ್ಷೆ. ಉತ್ತಮ ಮತದಾತ ಕಿವೀಸ್. ಮೇರಿ ಕೋಮ್ ಕಾಮನ್ವೆಲ್ತ್ ಗೇಮ್ಸ್ ಕನಸು ಭಗ್ನ. 8ರ ಘಟ್ಟದಲ್ಲಿ ಸಿಂಧು, ಲಕ್ಷ ನಿರ್ಗಮನ. ಸತತ 2ನೇ ಬಾರಿ ಸೆಮಿಫೈನಲ್ ಗೆದ್ದ ಬಂಗಾಳ. ಸೋಲಿಗೆ ಬೌಲಿಂಗ್ ವಿಭಾಗವನ್ನು ದೂರಿದ ಪಂತ್. ಐಪಿಎಲ್ ನೆರವಾಯಿತು ಎಂದ ಡುಸೇನ್. ಬೆಳೆ ವಿಮೆ ಸಂಸ್ಥೆಗಳ ಜಿಲ್ಲಾವಾರು ಪರಿಹಾರ ಇತ್ಯರ್ಥ. ಕೃಷಿ ಸಚಿವ ಬಿಸಿ ಪಾಟೀಲ್ ಮಾಹಿತಿ. 3.86 ಲಕ್ಷ ಫಲಾನುಭವಿಗಳಿಗೆ 609.59 ಕೋಟಿ ರು ಬಿಡುಗಡೆ. ರಾಜ್ಯದಲ್ಲಿ 19% ಮಳೆ ಕುಂಠಿತ. ಮಿನಿ ಕೋವಿಡ್ ಅಲೆ, WHO ಎಚ್ಚರಿಕೆ. ಧ್ವನಿವರ್ಧಕ ಬಳಕೆಗೆ ಯಾವ ಕಾನೂನು? ಜುಲೈ 1ರಿಂದ ರಾಜ್ಯಾದ್ಯಂತ ಸ್ವಚ್ಛತೆ ಸ್ಥಗಿತ. ಪುಟಾಣಿ ಅಂಗೈಯಲ್ಲೊಂದು ವಂಡರ್ಲ್ಯಾಂಡ್. ಎಳೆಯರಲ್ಲಿ ಸಾಹಿತ್ಯ ಪ್ರೀತಿ ಹುಟ್ಟಿಸುವ ಕಮ್ಮಟಗಳು. ಬಯಲಾಯಿತು ತಾಯಿ ಮಗಳ ಕಳ್ಳಾಟ. ಸುಲಿಗೆ ವಂಚನೆ ಕೇಸ್ ರದ್ದು ಮಾಡಲು ನಕಾರ. ಸತ್ಯಾಂಶ ಮುಚ್ಚಿಟ್ಟ ಜಿಪಿಎ ಹೋಲ್ಡರ್ಗೆ ದಂಡ. ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ ಕಲಿಕೆ. BMSIT ಕಾಲೇಜಿನಲ್ಲಿ ಆಯೋಜನೆ. ಶಾಂತಿ ಸುವ್ಯವಸ್ಥೆ ಕಾಪಾಡಿ, ಮುಖ್ಯಮಂತ್ರಿ ಸೂಚನೆ. ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಮಸ್ಟ್. 525 ಹೊಸ ಪ್ರಕರಣ ಪತ್ತೆ. ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗ್. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ನೆನ್ನೆದ ಒಗ್ಗಟ್ಟು ನೋಡೋಣ. ಬಿಡಿಸಿದರೆ ಹೂವು, ಮಡಿಸಿದರೆ ಮುಗ್ಗು. ಇದರಲ್ಲಿ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಛತ್ರಿ. ನಮ್ಗೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ರೆ ಮತ್ತೆ ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ. ಇವತ್ತಿಂದ ಒಗ್ಗಟ್ಟು ನೋಡೋಣ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಆಪ್ಷನ್ 1 ಚಂದ್ರ, ಆಪ್ಷನ್ 2 ಮಲ್ಲಿಗೆ, ಆಪ್ಷನ್ 3 ಬೆಣ್ಣೆ ಹುಂಡೆ, ಆಪ್ಷನ್ 4 ನಕ್ಷತ್ರ. ಇದರಲ್ಲೊಂದು ಸರಿ ಉತ್ತರ ಇದೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಉತ್ತರ ನಾಳೆ ನೋಡೋಣ. ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಜಾಬ್ ನೋಟಿಫಿಕೇಶನ್ ಹಾಕ್ತಾ ಇದ್ದೀವಿ, ಅದು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.